ಕಾಲ ಭೈರವ. ಸೊ ಕಾಲ ಭೈರವ ಅಂದ್ರೆ ಶಿವನ ಇನ್ನೊಂದು ರೂಪ ಅಂತ ನಮ್ಮೆಲ್ಲರಿಗೂ ಕೂಡ ಗೊತ್ತು. ಶಿವನಿಗೆ ಕೋಪ ಬಂದಂತ ಕ್ಷಣವನ್ನ ನಾವು ಕಾಲ ಭೈರವನನ್ನ ನೋಡ್ತೀವಿ. ಸೊ ಈ ಒಂದು ಕಾಲ ಭೈರವನ ಜನನ ಹೇಗಾಯಿತು, ಸೊ ಈ ಒಂದು ಕಾಲ ಭೈರವ ನಮ್ಮ ಈ ಒಂದು ದೇಶದಲ್ಲಿ ಎರಡು ಗುಡಿಯಲ್ಲಿ ಇದ್ದಾನೆ, ಅಂದ್ರೆ ಎರಡು ದೇವಸ್ಥಾನದಲ್ಲಿ ಇದ್ದಾನೆ. ಸೊ ಆ ಒಂದು ದೇವಸ್ಥಾನಗಳ ವಿಶೇಷತೆ ಏನು, ಸೊ ಆ ಒಂದು ದೇವಸ್ಥಾನದಲ್ಲಿ ಈ ಒಂದು ಕಾಲ ಭೈರವನಿಗೆ ಏನು ಪ್ರಸಾದವನ್ನ ಕೊಡ್ತಾರೆ ಅನ್ನೋದೇ ಈ ಒಂದು ಸಂಚಿಕೆಯಲ್ಲಿ ನಾವು ನೋಡುವಂಥದ್ದು. ನೀವು ಯಾವುದೇ ದೇವಸ್ಥಾನಕ್ಕೆ ಹೋದರೂ ಕೂಡ ಅಲ್ಲಿ ಹಣ್ಣು, ಅಂಪಲು, ಹೂವು, ಸಮಥಿಂಗ್ ಅನ್ನ ಪ್ರಸಾದ, ಬೇರೆ ಏನೇನೋ ಪ್ರಸಾದಗಳನ್ನು ಕೊಡಬಹುದು. ಆದರೆ ಈ ಒಂದು ದೇವಸ್ಥಾನದಲ್ಲಿ ಕೊಡುವಂಥ ಪ್ರಸಾದವನ್ನು ನೀವು ಕೇಳಿದರೆ ಶಾಕ್ ಆಗ್ತೀರಾ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಮದ್ಯಪಾನವನ್ನು ಮಾಡುವಂಥದ್ದು ನಮ್ಮೆಲ್ಲರ ದೃಷ್ಟಿಯಲ್ಲಿ ತುಂಬ ಕೆಟ್ಟದಾಗಿರುವಂಥ ಒಂದು ಅಭ್ಯಾಸ ಅಂತಲೇ ಹೇಳ್ಬೋದು. ಸೊ ಈ ಒಂದು ಸರ್ಕಾರದ ದೃಷ್ಟಿಯಲ್ಲಿ ನಾವೇನಾದರೂ ಮದ್ಯಪಾನವನ್ನು ಮಾಡಿದ್ದೀವಿ ಅಂದರೆ ಅವರಿಗೆ ಏನಾದರೂ ಬೇರೆ ರೀತಿಯ ಶಿಕ್ಷೆಗಳು ಕೂಡ ಇರ್ತವೆ. ಸೊ ಈ ಒಂದು ಮದ್ಯಪಾನ ಅಂತಕ್ಕಂಥದ್ದು ನಮ್ಮ ಈ ಒಂದು ದೃಷ್ಟಿಯಲ್ಲಿ ತುಂಬ ಅಂದರೆ ತುಂಬ ಕೆಟ್ಟ ಅಭ್ಯಾಸ ಅಂತಲೇ ಹೇಳ್ಬೋದು. ಆದರೆ ಈ ಒಂದು ದೇವರಿಗೆ, ಈ ಒಂದು ಕಾಲ ಭೈರವನಿಗೆ ಏಕದಮ್ ಈ ಒಂದು ಮದ್ಯಪಾನವನ್ನೇ ಪ್ರಸಾದದ ರೂಪದಲ್ಲಿ ಕೊಡ್ತಾರೆ. ಸೊ ಈ ಒಂದು ಮದ್ಯಪಾನವನ್ನು ಅರ್ಪಿಸಲು ಕಾರಣ ಏನು, ಈ ಒಂದು ದೇವಸ್ಥಾನವನ್ನ ಹೇಗೆ ನಿರ್ಮಾಣ ಮಾಡಿದ್ರು, ಯಾರು ನಿರ್ಮಾಣ ಮಾಡಿದ್ರು, ಎಷ್ಟು ವರ್ಷದ ಇತಿಹಾಸ ಇದೆ ಈ ಒಂದು ದೇವಸ್ಥಾನಕ್ಕೆ, ಬ್ರಿಟಿಷರು ಇದ್ದಾಗ ಈ ದೇವಸ್ಥಾನ ಇತ್ತ ಇಲ್ವಾ, ಅವರು ಏಕೆ ಈ ಒಂದು ದೇವಸ್ಥಾನದ ರಹಸ್ಯವನ್ನು ತೆಗಿಲಿಕ್ಕೆ ಆಗಲಿಲ್ಲ, ಈ ಎಲ್ಲ ಮಾಹಿತಿಗಳನ್ನು ಕೂಡ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ. ನೀವು ನೋಡ್ತಿದ್ದ ಹಾಗೇನೆ ನೀವು ಕೊಟ್ಟಿರುವಂತ ಆ ಒಂದು ಆಲ್ಕೋಹಾಲ್ ಅನ್ನ ಆ ಒಂದು ದೇವರು ಆ ಒಂದು ಕಾಲಭೈರವ ಸಂಪೂರ್ಣವಾಗಿ ಮುಗಿಸ್ತಾನೆ ಅಂತಾನೆ ಹೇಳ್ಬೋದು. ಅಂದ್ರೆ ಈ ಒಂದು ತಟ್ಟೆಯಲ್ಲೇ ಹಾಕಿ ಇಟ್ಟಿದ ತಕ್ಷಣನೇ ಆ ಒಂದು ಕಾಲಭೈರವ ನೀವು ಕೊಟ್ಟಿರುವಂತ ಆ ಒಂದು ಪ್ರಸಾದವನ್ನ ಆ ಒಂದು ಆಲ್ಕೋಹಾಲ್ ಅನ್ನ ಒಂದು ಒಂದು ಚುಕ್ಕೆ ಸಹ ಬಿಡದೆ, ಒಂದು ಹನಿ ಸಹ ಬಿಡದೆ ಎಲ್ಲವನ್ನು ಹೀರ್ಕೊಳ್ತಾನೆ ಅಂತಾನೆ ಹೇಳ್ಬೋದು. ಇದು ಏನ್ ಪವಾಡ ಗುರು ಅಂತ ಅನ್ಸುತ್ತೆ. ಸೊ ಈ ಒಂದು ಪವಾಡ ನಮ್ಮ ದೇಶದಲ್ಲಿ ಯಾವ ಜಾಗದಲ್ಲಿ ನಡೀತಾ ಇದೆ ನೋಡೋಣ ಬನ್ನಿ. ಸೊ ಈ ಒಂದು ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬಾ ಒಳ್ಳೆಯ ಇನ್ಫಾರ್ಮೇಶನ್ ಕೂಡ ಆಗಿದೆ. ಸೊ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಈ ಒಂದು ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಈ ಒಂದು ದೇಶದಲ್ಲಿ ಎರಡು ಕಡೆ ಕಾಲ ಭೈರವನ ದೇವಸ್ಥಾನ ಬರ್ತವೆ ಅಂತಾನೆ ಹೇಳ್ಬೋದು. ಒಂದು ಕಾಶಿಯಲ್ಲಿ, ಇನ್ನೊಂದು ಉಜ್ಜಯಿನಿಯಲ್ಲಿ. ಸೊ ನಾವು ಇವತ್ತು ಉಜ್ಜಯಿನಿಯ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಹೊರಟಿದ್ದೀವಿ. ಅದಕ್ಕಿಂತ ಮುಂಚೆಗೆ ಸ್ವಲ್ಪ ಈ ಒಂದು ಕಾಶಿಯಲ್ಲಿ ಇರುವಂತ ದೇವಸ್ಥಾನದ ಬಗ್ಗೆ ಕೂಡ ತಿಳ್ಕೊಳ್ಬೇಕಾಗಿದೆ. ಸೊ ಈ ಒಂದು ಕಾಶಿಯಲ್ಲಿ ಕಾಲ ಭೈರವ ಹೇಗ್ ಬಂದ ಅಂತ ನೋಡೋದಾದ್ರೆ, ಆಗ ಶಿವ ಏನ್ ಮಾಡ್ತಾನೆ, ಸತಿಯನ್ನ ಮದ್ವೆ ಆಗ್ತಾನೆ, ಅಂದ್ರೆ ಪಾರ್ವತಿ ದೇವಿಯನ್ನ ಮದ್ವೆ ಆಗ್ತಾನೆ. ಸೊ ಆ ಒಂದು ಪಾರ್ವತಿ ದೇವಿಯನ್ನ ಮದ್ವೆ ಆದಾಗ ಆ ಒಂದು ಸ್ಥಳವನ್ನ ಬಿಟ್ಟು ಬೇರೊಂದು ಸ್ಥಳಕ್ಕೆ ಬರಬೇಕು ಅಂತ ಅನ್ಕೊಳ್ತಾನೆ. ಸೊ ಆ ಒಂದು ಪರಿವಾರದ ಸಮೇತರಾಗಿ ಬಂದು ನೆಲೆಸಿದಂತ ಒಂದು ಸ್ಥಳವೇ ಅದು ಕಾಶಿ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರನೇ ಈ ಒಂದು ಕಾಶಿಯಲ್ಲಿ ನಾವು ಕಾಲ ಭೈರವನನ್ನ ನೋಡಬಹುದು ಅಂತ ಹೇಳ್ತಾರೆ. ಸೊ ಈ ಒಂದು ಜಾಗದಲ್ಲೂ ಕೂಡ ಈ ಒಂದು ಮದ್ಯಪಾನವನ್ನು ಕೊಡುವಂಥದ್ದು ಇಲ್ಲಿ ಕೂಡ ಆಚರಣೆ ಇದೆ. ಬಟ್ ಈ ಒಂದು ಉಜ್ಜಯಿನಿಯಲ್ಲಿ ಕೊಡುವ ಹಾಗೆ ಇಲ್ಲಿ ಕೊಡೋದಿಲ್ಲ, ಜಸ್ಟ್ ಸಮರ್ಪಣೆ ಮಾಡ್ತಾರೆ, ಹಾಗೆ ತಗ್ಗಿತಾರೆ ಅಷ್ಟೇ. ಅಂದ್ರೆ ನಾವು ದೇವರಿಗೆ ಯಾವ್ದರ ಪೂಜೆ ಮಾಡುವಾಗ ಪ್ರಸಾದವನ್ನ ಇಟ್ಟು ಪೂಜೆ ಮಾಡಿ ಮತ್ತೆ ನಾವೇ ಹೇಗೆ ಅದನ್ನ ಸ್ವೀಕಾರ ಮಾಡ್ತೀವೋ ಅದೇ ತರನೇ ಇಲ್ಲಿ ಸ್ವೀಕಾರ ಮಾಡುವಂಥದ್ದು. ಬಟ್ ಈ ಒಂದು ಉಜ್ಜಯಿನಿಯಲ್ಲಿ ಹೇಗೆ ಅಂದ್ರೆ ಏಕದಮ್ ವಿರುದ್ಧ ಅಂತಾನೆ ಹೇಳ್ಬೋದು. ಅಂದ್ರೆ ಇಲ್ಲಿ ಏಕದಮ್ ದೇವರೇ ಕುಡಿತಾನೆ ಅಂತಾನೆ ಹೇಳ್ಬೋದು. ಇದು ಎಲ್ಲಿ ಹೋಗುತ್ತೆ, ಯಾರು ಕುಡಿತಾರೆ, ಅಥವಾ ಏನಾದ್ರೂ ಇದರಲ್ಲಿ ಸಂಚಿದೆನಾ ಅಂತ ಎಲ್ಲರಿಗೂ ಕೂಡ ಕಾಮನ್ ಆಗಿ ಡೌಟ್ ಬರ್ತಾನೆ ಇರ್ತವೆ. ಏನಾದ್ರೂ ಹೋಲ್ ಇರ್ಬೋದೇನೋ, ಅದನ್ನೇನಾದ್ರೂ ಮತ್ತೆ ಏನಾದ್ರೂ ಮಾಡ್ತಿರ್ಬೋದೇನೋ ಅನ್ನೋ ಒಂದು ಕಲ್ಪನೆ ಕೂಡ ಬರುತ್ತೆ. ಬಟ್ ಈ ಒಂದನ್ನ ಎಷ್ಟು ವರ್ಷದಿಂದ ಅವರು ನೋಡ್ತಾನೆ ಬಂದಿದ್ದಾರೆ, ಇದಕ್ಕೆ ಎಷ್ಟು ಸಾವಿರ ವರ್ಷದ ಇತಿಹಾಸ ಇದೆ ಅಂದ್ರೆ 6,000 ವರ್ಷದ ಇತಿಹಾಸ ಇದೆ. ಸೊ 6,000 ವರ್ಷ ಅಂದ್ರೆ ಬ್ರಿಟಿಷರು ಬಂದಾಗ ಕೂಡ ಈ ಒಂದು ದೇವಸ್ಥಾನ ಇಲ್ಲಿ ಇತ್ತು. ಸೊ ಬ್ರಿಟಿಷರು ಕೂಡ ತುಂಬಾ ರೀತಿಯಲ್ಲಿ ಚೆಕ್ ಮಾಡಿದ್ದಾರೆ, ನಮಗೆ ದೇವ್ರ ಭಕ್ತಿ ಇದೆ ಆದ್ರೂ ನಾವು ಚೆಕ್ ಮಾಡ್ತೀವಿ, ಅವ್ರಿಗೆ ದೇವ್ರ ಭಕ್ತಿ ಇಲ್ಲ ಏನು ಇಲ್ಲ ಏನಾದ್ರೂ ಒಂದು ಮಿಸ್ಟ್ರಿ ಇದೆ ಅಂದ್ರೆ ಅದ್ರ ಫಸ್ಟ್ ತಿಳ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾರೆ. ಸೊ ಅಂಥವ್ರಿಗೆ ಸಿಕ್ಕಿಲ್ಲ ಅಂದ್ರೆ ಇನ್ನು ನಾವು ದೇವರ ಭಕ್ತರು, ನಾವು ದೇವ್ರನ್ನ ಬಿಟ್ಟರೆ ಬೇರೆ ಏನನ್ನು ಕೂಡ ನಂಬುವವರಲ್ಲ, ಆದ್ರೂ ಕೂಡ ನಮಗೆ ಸಿಗುತ್ತೆ ಅಂತ ನಮಗೆ ಏನ್ ಗ್ಯಾರಂಟಿ. ಸೊ ತುಂಬಾ ರೀತಿಯಲ್ಲಿ ಇದಕ್ಕೆ ಚೆಕ್ ಮಾಡಿದರೆ ಎಲ್ಲಿ ಹೋಗುತ್ತೆ ಏನಾಗುತ್ತೆ ಅಂತ, ಆದ್ರೂ ಕೂಡ ಇದರ ಬಗ್ಗೆ ಸ್ವಲ್ಪ ಕೂಡ ಸುಳಿವು ಸಿಗೋದಿಲ್ಲ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಕಾಲ ಭೈರವನನ್ನ ನಾವು ಕೇಸರಿಯ ಕಲರ್ ನಲ್ಲಿ ನೋಡಬಹುದು. ಅಂದ್ರೆ ಈ ಒಂದು ಹನುಮಂತ ಯಾವ ರೀತಿಯಲ್ಲಿ ಸಿಂಧೂರದ ಕಲರ್ ನಲ್ಲಿ ಇರ್ತಾನೋ ಅದೇ ತರದ ಸಿಂಧೂರಮಯವಾಗಿ ಈ ಒಂದು ದೇವರನ್ನ ನಾವು ನೋಡಬಹುದು.
ಈ ಒಂದು ದೇವರ ಒಂದು ಕೈಯಲ್ಲಿ ಒಂದು ರುಂಡ ಕೂಡ ಇರುತ್ತೆ ಈ ಒಂದು ರುಂಡ ಯಾರ್ದು ಅಂತ ನೋಡಿದ್ರೆ ಈ ಒಂದು ರುಂಡ ಸಾಕ್ಷಾತ್ ಬ್ರಹ್ಮಂದು ಅಂತ ಹೇಳ್ತಾರೆ ಸೋ ಈ ಒಂದು ಕಾಲ ಭೈರವ ಹುಟ್ಟಲಿಕ್ಕೆ ಮೈನ್ ಕಾರಣನೇ ಈ ಒಂದು ಬ್ರಹ್ಮ ಅಂತ ಹೇಳಬಹುದು ಯಾಕೆ ಅಂತ ನೋಡೋದಾದ್ರೆ ಈ ಒಂದು ಕಥೆಯನ್ನು ನಾವು ನೋಡಬೇಕಾದ್ರೆ ಬಹಳ ಹಿಂದೆ ಹೋಗಬೇಕಾಗುತ್ತೆ ಅಂದ್ರೆ ಪುರಾಣಗಳಿಗೆ ಹೋಗಬೇಕಾಗುತ್ತೆ ಒಂದಸ ಏನಾಗುತ್ತೆ ಅಂದ್ರೆ ಬ್ರಹ್ಮನಿಗೂ ವಿಷ್ಣುಗೂ ಜಗಳ ಆಗ್ತಾ ಇರುತ್ತೆ ನಾನ್ ಮೇಲ ನೀನ್ ಮೇಲ ಅಂದ್ರೆ ನಾನ್ ಹೆಚ್ಚ ನೀನ್ ಹೆಚ್ಚ ಅಂತ ಒಂದು ಜಗಳ ಆಗ್ತಾ ಇರುತ್ತೆ ಆಗ ಒಂದು ಅಶರೀರವಾಣಿ ಕೇಳಿಸುತ್ತೆ ಜಸ್ಟ್ ಬೆಂಕಿ ತರ ಅವರಿಗೆ ಕಾಣಿಸುತ್ತೆ ಬಟ್ ಅದರ ರೂಪ ಏನು ಕೂಡ ಅವರಿಗೆ ಗೊತ್ತಾಗೋದಿಲ್ಲ ಸೋ ಆಗ ಒಂದು ಅಶರೀರವಾಣಿ ಏನು ಹೇಳುತ್ತೆ ಅಂತಂದ್ರೆ ನನ್ನ ಆದಿ ಅಂತ್ಯವನ್ನ ನೀವು ಕಂಡುಹಿಡಿಯಿರಿ ಸೋ ಯಾರು ನನ್ನ ಆದಿ ಅಂತ್ಯವನ್ನ ಕಂಡುಹಿಡಿತಿರೋ ಅವರೇ ಮೇಲು ಅಂತ ನಾನು ಒಪ್ಪಿಕೊಳ್ಳುತ್ತೀನಿ ಅಂತ ಹೇಳುತ್ತೆ ಸೋ ಮಹಾವಿಷ್ಣು ಕೆಳಗಡೆ ಹೋಗ್ತಾರೆ ಕಾಲ್ ಎಲ್ಲಿದೆ ಅಂತ ನೋಡೋಣ ಅಂತ ಮಹಾವಿಷ್ಣು ಕೆಳಗೆ ಹೋಗ್ತಾರೆ ಬ್ರಹ್ಮ ಏನು ಮಾಡ್ತಾನೆ ಮೇಲೆ ಹೋಗ್ತಾನೆ ಎಲ್ಲಿದೆ ಅವರ ತಲೆ ನೋಡೋಣ ಅಂತ ಮೇಲೆ ಹೋಗ್ತಾರೆ ಬಟ್ ವಿಷ್ಣುಗೆ ಗೊತ್ತಾಗುತ್ತೆ ಇದು ಶಿವನ ಒಂದು ಕೆಲಸ ಅಂತ ಗೊತ್ತಾಗುತ್ತೆ ಅಂದ್ರೆ ಶಿವ ನಮಗೆ ಯಾರು ಮೇಲಲ್ಲ ಯಾರು ಕೀಳಲ್ಲ ಅನ್ನುವಂಥದ್ದನ್ನ ತಿಳಿಸ್ಬೇಕು ಅಂತಾನೆ ಇದನ್ನ ಮಾಡಿದನಂತೆ ಗೊತ್ತಾಗಿ ಮಹಾವಿಷ್ಣು ಈ ಒಂದು ತಪ್ಪನ್ನ ಅವರು ಅರಿವಾಯಿತು ಅಂತ ಒಪ್ಕೊಳ್ತಾರೆ ಬಟ್ ಬ್ರಹ್ಮ ಆತರ ಮಾಡೋದಿಲ್ಲ ಅವ್ರಿಗೆ ಸ್ವಲ್ಪ ಸೊಕ್ಕು ಜಾಸ್ತಿ ಇರುತ್ತೆ ಸೊ ಅದಕ್ಕೋಸ್ಕರ ಇಲ್ಲ ನನ್ನ ಮೇಲೆ ನೋಡಿದೆ ಒಂದು ಶಿಖರ ಇದೆ ಅಲ್ಲಿಗೆ ಎಂಡ್ ಆಗಿದೆ ಅಂತ ಹೇಳ್ತಾರೆ ಬಟ್ ಅದಕ್ಕೋಸ್ಕರನೇ ಈ ಒಂದು ಕೋಪಗೊಂಡಂತ ಶಿವ ಈ ಒಂದು ಕಾಲ ಭೈರವನನ್ನ ರೂಪ ತಾಳ್ತಾನೆ ಅಂತಾನೆ ಹೇಳ್ಬೋದು ಸೊ ಆ ಒಂದು ಕಾಲ ಭೈರವನ ರೂಪ ತಾಳಿದ್ಮೇಲೆ ಅವರ ಐದನೇ ಶಿರವನ್ನ ಅವರು ಕಟ್ ಮಾಡ್ತಾರೆ ಕಾಲ ಭೈರವ ಸೊ ಅದಕ್ಕೋಸ್ಕರನೇ ಆ ಒಂದು ರುಂಡನೇ ಇವಾಗೂ ಕೂಡ ಆ ಒಂದು ಕೈಯಲ್ಲಿ ಇದೆ ಅಂತ ನಂಬುತ್ತಾರೆ ಸೊ ಇದಕ್ಕೆ ಮೈನ್ ರೀಸನ್ ಇದೆ ಅಂತಾನೆ ಹೇಳ್ಬೋದು ಸೊ ಈ ಒಂದು ಕಾರಣಕ್ಕೋಸ್ಕರನೇ ಈ ಒಂದು ಕೈಯಲ್ಲಿ ಈ ಒಂದು ನಾವು ಈ ಒಂದು ರುಂಡವನ್ನ ನೋಡಬಹುದು ಅಂತ ಹೇಳ್ಬೋದು ಸೊ ಈ ಒಂದು ಉಜ್ಜಯಿನಿಯ ರಕ್ಷಕ ಅಂತ ಕೂಡ ಕರೀತಾರೆ ಈ ಒಂದು ಕಾಲ ಭೈರವನನ್ನ ಸೊ ಅದಕ್ಕೋಸ್ಕರನೇ ಈ ಒಂದು ದೇವರಿಗೆ ಫಸ್ಟ್ ಪೂಜೆ ಕೂಡ ಆಗುತ್ತಂತೆ ಸೊ ಈ ಒಂದು ದೇವಸ್ಥಾನದಲ್ಲಿ ತುಂಬಾ ರೀತಿಯ ಬ್ರ್ಯಾಂಡ್ಗಳನ್ನ ನಾವು ನೋಡಬಹುದು ಸೊ ನಾವು ಅನ್ಕೊಳ್ಬಹುದು ಆ ಒಂದು ಬ್ರ್ಯಾಂಡ್ ಅಷ್ಟೇ ಕುಡಿತಾರೇನೋ ಈ ಒಂದು ಬ್ರ್ಯಾಂಡ್ ಅಷ್ಟೇ ಕೊಡ್ತಾರೇನೋ ಅಂತ ಬಟ್ ಈ ಒಂದು ದೇವಸ್ಥಾನದಲ್ಲಿ ನೀವು ಯಾವ ಬ್ರ್ಯಾಂಡ್ ಆದ್ರೂ ಆ ಒಂದು ದೇವಸ್ಥಾನಕ್ಕೆ ತಗೊಂಡು ಹೋಗಿ ದೇವರಿಗೆ ಸಮರ್ಪಣೆ ಮಾಡಿದ್ರು ಕೂಡ ಅಲ್ಲಿ ಆ ಒಂದು ದೇವರು ಆ ಒಂದು ಕಾಲ ಭೈರವ ನಿಮ್ಮ ಕಣ್ಣು ಮುಂದೆಯೇ ಒಂದು ಹನಿ ಕೂಡ ಬಿಡದೆ ಆ ಒಂದು ಆಲ್ಕೋಹಾಲನ್ನ ಕುಡಿತಾರಂತಾನೆ ಹೇಳ್ಬೋದು ಆ ಒಂದು ದೇವಸ್ಥಾನದಲ್ಲಿ ಈ ಒಂದು ಹಣ್ಣು ಹೂವಿನ ಜೊತೆ ಈ ಒಂದು ಬಾಟಲ್ ಅನ್ನು ಕೂಡ ತಗೊಂಡು ಹೋಗ್ತಾರೆ ಸೊ ತಗೊಂಡೋಗಿ ಅಲ್ಲೊಂದು ಅರ್ಚಕರಿಗೆ ಕೊಟ್ಟಾಗ ಆ ಒಂದು ಅರ್ಚಕರು ಒಂದು ಪ್ಲೇಟ್ನಲ್ಲಿ ಒಂದು ತಟ್ಟೆಯಲ್ಲಿ ಈ ಒಂದು ಆಲ್ಕೋಹಾಲನ್ನ ಎಷ್ಟು ಮುಕ್ಕಾಲಿನಷ್ಟು ಆ ಒಂದು ಹಾಕ್ಬಿಡ್ತಾರೆ ಆ ಒಂದು ಪ್ಲೇಟ್ನಲ್ಲಿ ಮುಕ್ಕಾಲ್ ಭಾಗದಷ್ಟು ಹಾಕ್ಬಿಡ್ತಾರೆ ಜಸ್ಟ್ ತಗೊಂಡೋಗಿ ಆ ಒಂದು ತುಟಿಗಳ ಹತ್ರ ಇಟ್ಟಿದ ತಕ್ಷಣನೇ ಅವ್ರೇನು ವಾಲ್ಸೋದು ಇಲ್ಲ ಏನು ಬಾಗ್ಸೋದು ಇಲ್ಲ ಜಸ್ಟ್ ನೇರವಾಗಿ ಇಡ್ತಾರೆ ನೇರವಾಗಿ ಇಟ್ಟಿದ ತಕ್ಷಣ ನಮ್ಮ ಕಣ್ಣು ಮುಂದೆನೆ ಆ ಒಂದು ಒಂದು ಹನಿ ಕೂಡ ಬಿಡದೆ ದೇವರು ಆ ಒಂದು ಕಾಲ ಭೈರವ ಸಂಪೂರ್ಣವಾಗಿ ಹೀರ್ಕೊಳ್ತಾನೆ ಅಂತಾನೆ ಹೇಳ್ಬೋದು ಎಲ್ಲಿ ಹೋಗುತ್ತೆ ಏನಾಗುತ್ತೆ ಇವತ್ತಿನವರೆಗೂ ಕೂಡ ಎಷ್ಟು ರೀತಿಯಲ್ಲಿ ಟ್ರೈ ಮಾಡಿದ್ರು ಕೂಡ ಈ ಒಂದು ದೇವಸ್ಥಾನದಲ್ಲಿ ತಿಳ್ಕೊಳ್ಳಕ್ಕೆ ಸಾಧ್ಯ ಆಗಿಲ್ಲ ಅಂತಾನೆ ಹೇಳ್ಬೋದು ಸೊ ಈ ಒಂದು ಕಾಲ ಭೈರವನ ಹಿಸ್ಟ್ರಿಯನ್ನ ನಾವು ನೋಡಿದ್ವಿ ಅಲ್ವಾ ಸೊ ಈ ಒಂದು ಕಾಲ ಭೈರವ ನಿಜಕ್ಕೂ ತುಂಬಾ ಅಮೇಝಿಂಗ್ ಅಂತ ಹೇಳ್ಬೋದು ಸೊ ನಮ್ಮ ದೇಶದಲ್ಲಿ ನಾವು ಹಲವಾರು ದೇವಸ್ಥಾನಗಳನ್ನು ನೋಡ್ತೀವಿ ಇಷ್ಟು ಮಿಸ್ಟೀರಿಯಸ್ ಆಗಿದಾವಲ್ಲ ಗುರು ಅಂತ ಅನ್ಸುತ್ತೆ ಬಟ್ ಈ ಲೆವೆಲ್ಗೆ ಮಿಸ್ಟೀರಿಯಸ್ ಅಂತೂ ಯಾವ ದೇವರನ್ನು ಕೂಡ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಏಕ್ದಮ್ ದೇವರು ಎಲ್ಲಾದ್ರೂ ಪ್ರಸಾದವನ್ನು ನಮ್ಮ ಕಣ್ಣು ಮುಂದೆನೆ ತಗೊಳ್ಳೋದನ್ನ ನಾವು ಎಲ್ಲಾದ್ರೂ ನೋಡಿದೀವ ಸಾಧ್ಯನೇ ಇಲ್ಲ ನೋಡಿರುವಂಥದ್ದು ಒಂದೇ ಭಕ್ತ ಸಿರಿಯಾಳ ಸಿನಿಮಾದಲ್ಲಿ ಒಂದೇ ಆ ಒಂದು ಹುಡುಗ ಹೋಗಿ ಆ ಒಂದು ದೇವರನ್ನ ಕರೆದಾಗ ಬಂದು ತಿನ್ನುವಂಥದ್ದು ಮಾತ್ರ ನೋಡಿರುವಂಥದ್ದು ಅದು ಕೂಡ ಈ ಲೆವೆಲ್ನಲ್ಲಿ ಇಲ್ಲಿ ನಿಜ ಆಗುತ್ತೆ ಅಂತ ನಾನಂತೂ ನಿಜಕ್ಕೂ ಅನ್ಕೊಂಡಿರಲಿಲ್ಲ ಅದು ಸಾಕ್ಷಾತ್ ಪರಮ ಶಿವನೇ ಕಾಲ ಭೈರವನೇ ಅದು ಕೂಡ ಈ ಒಂದು ಮದ್ಯಪಾನವನ್ನು ಮಾಡ್ತಾನೆ ಅಂದರೆ ನಿಜಕ್ಕೂ ನಂಬಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಅಂತಲೇ ಹೇಳ್ಬೋದು ಸೊ ಈ ಒಂದು ದೇವಸ್ಥಾನದಲ್ಲಿ ಮೊದಲೆಲ್ಲ ತುಂಬಾ ರೀತಿಯಲ್ಲಿ ನಡೀತಾ ಇತ್ತಂತೆ ಅಂದ್ರೆ ಈ ಒಂದು ದೇವಸ್ಥಾನದಲ್ಲಿ ಈ ಒಂದು ಲೈಂಗಿಕ ಚಟುವಟಿಕೆಗಳು ಕೂಡ ಆ ಒಂದು ದೇವಸ್ಥಾನದಲ್ಲಿ ಆ ಒಂದು ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ರಂತೆ ಜಸ್ಟ್ ಹೇಳ್ತಾರೆ ಬಟ್ ಈವಾಗ ಯಾವ ಕೂಡ ಇಲ್ಲ ಇರೋದು ಒಂದೇ ಅದು ಮದ್ಯಪಾನ ಮಾತ್ರ ಅಂತ ಹೇಳ್ತಾರೆ ಸೊ ಈ ಒಂದು ದೇವಸ್ಥಾನದಲ್ಲಿ ಇಲ್ಲೀಗಲ್ ಆಗಿ ಅಲ್ಲ ಲೀಗಲ್ ಆಗಿನೇ ಕೊಡ್ತಾರೆ ಅಂತಾನೆ ಹೇಳ್ಬೋದು 2016 ಒಂದ್ ತಿಂಗಳು ಮದ್ಯಪಾನವನ್ನ ಎಲ್ಲೂ ಕೂಡ ಮಾರೋ ಹಾಗಿಲ್ಲ ಅಂತ ಒಂದು ರೂಲ್ಸ್ ಅನ್ನ ತಗೊಂಬಂದಿದ್ರು ಆದ್ರೆ ಆ ಒಂದು ಸಮಯದಲ್ಲೂ ಕೂಡ ಸರ್ಕಾರದಿಂದ ಆದೇಶವನ್ನ ಪಡೆದು ಈ ಒಂದು ದೇವಸ್ಥಾನದಲ್ಲಿ ಈ ಒಂದು ಮದ್ಯಪಾನವನ್ನ ಸೇವಿಸ್ತಿದ್ರು ಆ ಒಂದು ದೇವರು ಅಂತಾನೆ ಹೇಳ್ಬೋದು ಸೊ ಇದರಲ್ಲೇ ಗೊತ್ತಾಗುತ್ತೆ ಆ ಒಂದು ದೇವರ ಚಮತ್ಕಾರ ಯಾವ ಲೆವೆಲ್ ನಲ್ಲಿ ಇದೆ ಅಂತ ಅರ್ಥ ಆಗುತ್ತೆ ಸೊ ನೀವು ಎಷ್ಟು
ಎಷ್ಟಾದರೂ ಹೋಗಿ ಕೊಡಬಹುದು ಆ ಒಂದು ದೇವಸ್ಥಾನದಲ್ಲಿ ಆ ಒಂದು ದೇವರು ಒಂದು ಸ್ವಲ್ಪ ಕೂಡ ಬಿಡದೆ ಎಲ್ಲವನ್ನು ಕೂಡ ಕುಡಿತಾನೆ ಅಂತಾನೆ ಹೇಳಬಹುದು ಸೋ ಇಷ್ಟೇ ಲಿಮಿಟ್ ಅಂತ ಎಲ್ಲೂ ಕೂಡ ಇಲ್ಲ ಈ ಒಂದು ನಾರ್ಮಲ್ ಡೇಸ್ ನಲ್ಲಿ ತುಂಬಾ ಲೀಟರ್ ಗಟ್ಟಲೆ ಹೋಗುತ್ತೆ ಅಂದ್ರೆ ಇನ್ನು ಹಬ್ಬಗಳ ಟೈಮ್ ಅಲ್ಲಿ ಯಾವ ಲೆವೆಲ್ ನಲ್ಲಿ ಇರಬಹುದು ಅಂತ ಒಂದ್ಸರಿ ಥಿಂಕ್ ಮಾಡಬಹುದು ನೀವು ಅದರಲ್ಲೂ ಇಷ್ಟು ಮಹತ್ವ ಇರುವಂತ ದೇವರನ್ನ ಈ ಒಂದು ಹಬ್ಬಗಳ ಟೈಮ್ ನಲ್ಲಿ ಎಷ್ಟೊಂದು ರಶ್ ಆಗಿರಬಹುದು ಅಂತ ನಿಮಗೆ ಗೊತ್ತಾಗುತ್ತೆ ಸೋ ಆ ಒಂದು ಟೈಮ್ ನಲ್ಲಿ ಎಷ್ಟು 100,000 ಗಟ್ಟಲೆ ಲೀಟರ್ ನ ಕುಡಿತಾರೋ ನಿಜಕ್ಕೂ ಕೂಡ ಅರ್ಥ ಆಗೋದಿಲ್ಲ ಇದೆಲ್ಲವೂ ಕೂಡ ಎಲ್ಲಿಗೆ ಹೋಗುತ್ತೆ ಅನ್ನೋದೇ ಇವತ್ತಿನವರೆಗೂ ದೊಡ್ಡ ಮಿಸ್ಟರಿ ಆಗಿ ಉಳಿದಿದೆ ಅಂತಾನೆ ಹೇಳಬಹುದು ಸೋ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನು ಅಂತ ಕೆಳಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ನ ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇದೇ ತರ ಸಬ್ಸ್ಕ್ರೈಬ್ ಮಾಡೋದರಿಂದ ನೀವು ಹಲವಾರು ಒಳ್ಳೊಳ್ಳೆ ವಿಚಾರಗಳನ್ನ ಮಿಸ್ಟೀರಿಯಸ್ ಆಗಿರುವ ವಿಚಾರಗಳನ್ನ ದಿನ ಕೂಡ ತಿಳ್ಕೊಳ್ತಾನೆ ಇರಬಹುದು ಸೋ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ Thank you for watching. Have a nice day.